ಜನವರಿ 13 ಕ್ಕೆ ನೋಡ್ರಿ ಬೊಮ್ಮಾಯವರು ಅವರು ತಾಯಿ ಆಣೆ ಮಾಡಿದ್ದನ್ನ ನಾಳೆನೇ 24 ತಾಸು ಕೊಡು ಕೊಟ್ಟಿನೋ ನೀವು ಮಾಡ್ತಿರಲಿಲ್ಲ ಹೇಳಿ ನನ್ನ ಕಡೆ ಆಗೋದಿಲ್ಲ ನನಗೆ ಕ್ಷಮೆ ಮಾಡಿಬಿಡ್ರಿ ಅಂತ ನಾವು ಕ್ಷಮೆ ಮಾಡಿಬಿಡ್ತೀವಿ ಮುಂದೆ ಬಿಟ್ಟುಬಿಡ್ತೀವಿ ಬೊಮ್ಮಾಯವರು ಮಾಡಲಿಲ್ಲ ಅಂತ ಸಿಗಾಮದಾಗ ನಮ್ಮ ಜನರಿಗೆ ಹೇಳ್ತೀವಿ ನೋಡಪ್ಪ ನಮಗೆ ಹಿಂಗ ತಾಯಿ ಆಣೆ ಮಾಡಿ ಕೈ ಕೊಟ್ಟಾರ ಬೊಮ್ಮಾಯವರು ಅದು ನಿರ್ಣಯ ನೀವು ಮಾಡ್ರಿ ಅಂತ ಹೇಳ್ತೀವಿ ಏನೇನು ಅಂಜಿಕೆ ಐತೆ ಏನು ಮಾಡೋರದಿರಿ ಬೊಮ್ಮಾಯವರು ಹೇಳಿ ಬಂದಿನಿ ಸೂರ್ಯಚಂದ್ರ ಅವರಿಗೆ ಯತ್ನಾಳ ನಮ್ಮ ಪಕ್ಷ ಉಚ್ಚಾಟನೆ ಮಾಡ್ಯಾನ ಇದ್ರ ಬಿಟ್ಟರೆ ಏನಾರು ನಿಮ್ಮ ಕೈಗೆ ಏನಾರು ಐತನ ಈಗ ಹೇಳಿಲ್ಲ ನಾನು ನೀವು ಏನು ತಾಯಿ ಮ್ಯಾಗ ಆಣೆ ಮಾಡಿ ಹೇಳಿದ್ರಿ ಅದ್ರಂಗ ನಡ್ಕೋರಿ ನಡ್ಕೋದೇ ಇದ್ರೆ ಇದರ ಪರಿಣಾಮ ಗಂಭೀರ ಪಕ್ಷದ ಮೇಲೂ ಆಗ್ತದೆ ನಿಮ್ಮ ಮೇಲೂ ಆಗ್ತದೆ हरियरपेट कर्क नमगेन हरियरपेट क्रांति आगे अल हरियरपेट पेमेंट मट अब अब मुगद कंती मुगद बैक कीड़क हो बड़े अदर अदरद मुगद अदर हिंदी मंत्री मुगद ना बीजेपी री बीजेपी टिकेट ननगे को नानू पक्ष उली मतन पक्षद भविष्य दृष्टि मतनी हिंग मोसमें नम पक्ष के पेट बीड़ा बोमायवरे तो हेकिन इट दिवस वोले कोले अदेनो बोमायवर बर नमग टूथ पालीस मैगे ओपन हेत और तको अटे और हण्य गोरबच आगबार कुतंत्र नोड़ी एर वर्षगटे हिंदू आयोग ऋपोर्ट को मत के जनांगी को रिपोर्टे धन धन सेरती मतबरी मीसलाति को बे नम विरोध ನೀವು ಕೊಡ್ರಿ ಅವರಿಗೆಲ್ಲ ಯಾವ ಯಾವ ಸಮುದಾಯ ಕನ್ಯಾಗಿದೆ ಯಾವ ಸಮುದಾಯದಲ್ಲಿ ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ಎಷ್ಟು ಸಮಾಜಗಳು ನಾವು ಒಂದೇ ಸಮಾಜಕ್ಕೆ ಕೇಳಲ್ರಿ ಇವತ್ತು ಆಲಮತದವರಿಗೆ ಎಷ್ಟು ಸೇರ್ಸಕ್ಕೆ ಹೇಳಿ ಎಲ್ಲ ಸಮುದಾಯ ಹಡಪದ ಸಮಾಜ ಇದೆ ಇವತ್ತು ನಮ್ಮ ಮಡಿವಾಳ ಸಮಾಜ ಇದೆ ಉಪ್ಪಾರ ಸಮಾಜ ಇವತ್ತು ನಮ್ಮ ತಳವಾರ ಸಮಾಜ ಏನೋ ಕಬ್ಬಲಿಗ ಅವ್ರಿಗೆ ಕೇಳಿವಿ ನೀವು ನಮ್ಗೆ ಕೊಡ್ತೀನಿ ಅಂತ ಹೇಳಿರಿ ಭರವಸೆ ಕೊಟ್ಟಿರಿ ತಾಯಿ ಆಣಿ ಮಾಡಿರಿ ಹೇಳಿರಿ ಇಟ್ಟು ಹೇಳಿನೋ ಮತ್ತೆ ನೀವು ಇನ್ನಾನೋ ಅದನ್ನ ಗೊಂದಲ ಇಟ್ಟು ನಿಮ್ಮ ಕಾನೂನು ಮಂತ್ರಿಗಳು ಒಂದು ಬೇರೆ ಹೇಳ್ತಾರೆ ಆ ಕಾನೂನು ಮಂತ್ರಿಗಳು ಮಗಳು ಕೂತ ಒಂದು ಬೇರೆ ಹೇಳ್ತಾರೆ ನಮಗೆ ಏನು ಸಂಬಂಧ ಇಲ್ಲ ಸೂತ್ರ ಇಲ್ಲ ನಾವು ಹೋರಾಟ ಮಾಡೋದಲ್ಲ ಕಿಸದವಲ್ಲ ರೊಕ್ಕ ಕೊಟ್ಟು ಮಂತ್ರಿ ಆದವ ಮತ್ತೆ ಏನೇನು ಕೊಟ್ಟು ಮಂತ್ರಿ ಆದ ಅವನಿಂದ ಏನು ನಾವು ನಿರೀಕ್ಷೆ ಮಾಡಲಿಕ್ಕಾಗ್ತದೆ ಸರ್ ಅವನಿಗೆ ಏನು ನೈತಿಕತೆ ಐತ್ರಿ ಅದರ ಬಿಜೆಪಿ ಇದ್ರೆ ಸರ್ ಶಿಕಾರಿಪುರದವರದ ಮುಂದುವರ್ಸಿದ 3D ಇರೋದು ನಮ್ಮ ಬೊಮ್ಮಾಯವರು ಅವರು ತೋರ್ಸೋದು ಬಂದ ಹೋದ್ರು ಅವರು ಈಗ ಬೊಮ್ಮಾಯವರು ಅವರ ಸ್ಥಾನಕ್ಕೆ ಹೋಗ್ತಾರೆ ಹೆಂಗೆ ಮಾಡ್ಕೊತಾರೆ ಸಮ ಮುಂದೆ ಪ್ರೈವೇಟೈಸೇಷನ್ ಅಂದ್ರೆ ಬಿಜೆಪಿ ಅಜೆಂಡಾ ಇದೆ ಐತ್ರಿ ನಾವು ಪ್ರೈವೇಟೈಸೇಷನ್ ಮಾಡದಿವಿ ಅದಕ್ಕೆ ಏನು ಸಂಬಂಧ ಮತ್ತೆ ಇದು ಮೀಸಲಾತಿ ಎಲ್ಲಾದರೂ ಅಪ್ಲೈ ಆಗಿದ್ರೆ ಎಲ್ಲಾ ಪ್ರೈವೇಟೈಸೇಷನ್ ಮಾಡಿದ್ರೆ ಇದು ಆಗೋದ್ರೆ ಏನು ಮಾಡೋದು ಏನು ಹಂಗೇನು ಪ್ರೈವೇಟೈಸೇಷನ್ ಎಲ್ಲ ಕಡೆ ಆಗೋದಿಲ್ಲ ಅಂದ್ರೆ ಯಾವ ಯಾವ ಕೆಲವೊಂದು ಸಂಸ್ಥೆ ಇರ್ ನೀವು ಬಿಜೆಪಿ ಬಂದ್ರೆ ಆ ಇದು ಆ ಇಡಬ್ಲ್ಯೂಎಸ್ ಕೊಟ್ಟರಲ್ಲ ಈಗ ಎಕನಾಮಿಕ್ ವೀಕರ್ ಸೆಕ್ಷನ್ ಅಂತ ಮೀಸಲಾತಿ ಕೊಟ್ರು ದಲಿತರಿಗೆ ಪರಿಶಿಷ್ಟ ಜಾತಿ ಜನಾಂಗದವರಿಗೆ ನಾವು ಮೀಸಲಾತಿ ಹೆಚ್ಚು ಮಾಡಿದೀವಿ ಮೀಸಲಾತಿ ಎಲ್ಲಿ ತೆಗೆದಾರೆ ಇಲ್ಲಿ ಬರೇ ನಮ್ಮ ಬಿಜೆಪಿ ಮ್ಯಾಗ ಏನಪ್ಪ ಅದ ಬಿಜೆಪಿ ಬಂದ್ರೆ ಮೀಸಲಾತಿ ತೆಗೆದಾಕ್ತಾರೆ ಈಗ ಆ ದೇಶದಲ್ಲಿ ಇದೊಂದು ದೊಡ್ಡ ಅಪಪ್ರಚಾರ ಮಾಡಿ ಕೆಲವೊಂದು ರಾಜಕೀಯ ಪಕ್ಷಗಳು ಲಾಭ ತಗೋತಿದ್ದು ಇದಕ್ಕೆ ಖಾಸಗೀಕರಣಕ್ಕೆ ಇದಕ್ಕೇನು ಸಂಬಂಧ ಇಲ್ಲ ಮೀಸಲಾತಿ ಎಲ್ಲಿ ಬೆಳಕತ್ತಿವಿ ಸರ್ಕಾರಿ ವ್ಯವಸ್ಥೆಯಲ್ಲಿ ಬೆಳಕತ್ತಿವಿ ಸರ್ಕಾರಿ ವ್ಯವಸ್ಥೆಯಲ್ಲಿ ಮೀಸಲಾತಿ ಎಲ್ಲಿವರೆಗೆ ಸಮಾನತೆ ಬರುವುದಿಲ್ಲ ಅಲ್ಲಿವರೆಗೆ ಮೀಸಲಾತಿ ಇದ್ದೇ ಇರ್ತದೆ ಹಗುರವಾಗಿ ಯಾಕೆ ತಗೋಲಾಕತ್ತಾರೋ ಅವ್ರಿಗೆ ಏನೋ ಅದರದ್ದು ಗೊತ್ತಿಲ್ಲ ಅವ್ರಿಗೆ 2023 ರಾಗ ಎಮ್ಮೆದಾಗ ಕೊಡ್ತಾರೆ ಹಿಂಗೆ ಹುಚ್ಚು ಚಾಕರ್ ಏನಾದ್ರು ನಿರ್ಣಯ ಮಾಡಿ ಏನು ಕೊಡಲಿಲ್ಲ ಅಂದ್ರೆ ಇವರೇನದಾರಲ್ರಿ ಒಂದು ವಿಧಾನಸಭೆಯೊಳಗೆ 5 ರಿಂದ 10,000 ಓಟ ವ್ಯತ್ಯಾಸ ಮನೆ ಬೆಳಗಾವಿ ಲೋಕಸಭಾದಾಗ 8 ಲಕ್ಷ ಇಡ್ಲಿ ಬಂದಿರಿ ಉಪಚುನಾವಣೆಯಲ್ಲಿ ಬೆಳಗಾವಿ ಲೋಕಸಭೆಯ ಚುನಾವಣೆಯಲ್ಲಿ ಯಾಕೆ ಆತ್ಮಾಲೋಕನ ಮಾಡ್ಕೋಬೇಕು ಅಂತ ವಿಧಾನ ಪರಿಷತ್ ಯಾಕೆ ನಾವು ಸೋತೀವಿ ರೀ ಬೆಳಗಾವಿ ಜಿಲ್ಲೆದ ಒಂದೇ ಉದಾಹರಣೆ ಹೇಳ್ತೀನಿ ಮಸ್ಕಿ ಒಳಗೆ ಏನಾಯ್ತು ಇದನ್ನ ತಲೆಗೆ ಇದ್ರೆ ನೋಡ್ರಿ
ಪಕ್ಷ ವಿರುದ್ಧ ಮಾತಾಡ್ತಾನೆ ಬೊಮ್ಮಾಯರ ವಿರುದ್ಧ ಅದು ಅಲ್ಲ. ನಾ ಮಾತಾಡಕತ್ತಿದ್ದು ಪಕ್ಷ ಒಂದು 150 ಸೀಟ್ ಬರ್ಬೇಕಂತೇಳಿ ನಾವು ಇದನ್ನು ಪ್ರಯತ್ನ ಮಾಡ್ತಾ ಇದ್ದೀವಿ. ನೀವು ನೀವೆಲ್ಲರೂ ಯಾರು ನೋಡಿದ್ರೆ ಕಾಂಗ್ರೆಸ್ ನೋಡಿದ್ರೆ ಅಡ್ಜಸ್ಟ್ಮೆಂಟ್ ಆದ ಕೆಲವೊಂದು ಲೀಡರ್ಗಳು ಅದಾರೆ ನಮಗೆ. ನೀವು ಅಡ್ಜಸ್ಟ್ಮೆಂಟ್ ಆಗಿ ನಾ ಆಗಬೇಕು, ಇಲ್ಲ ನನ್ನ ಮಗ ಆಗಬೇಕು, ಇಲ್ಲಕಂದ್ರೆ ನನ್ನ ಪಾರ್ಟಿಗೆ ಯಾರು ಆಗಬಾರ್ದು ತತ್ವ ಇದ್ದವ್ರು ಏನದು ಇರಲ್ಲ. ನೀವು ಇದನ್ನು ಹಲ್ಕಾ ಕೆಲಸ ಮಾಡಕತ್ತೀರಿ, ಪಕ್ಷಕ್ಕೆ ದ್ರೋಹ ಮಾಡಕತ್ತೀರಿ. ನಾ ಪಕ್ಷಕ್ಕೆ ದ್ರೋಹ ಮಾಡಕತ್ತಿಲ್ಲ, ಪಕ್ಷಕ್ಕೆ ದ್ರೋಹ ಮಾಡೋದು ತಾಯಿಗೆ ದ್ರೋಹ ಮಾಡೋದು ಒಂದೇ ಆಯ್ತು. ನೀವು ಕಟ್ಟಿ ಭಾಷಣದಾಗ ಹೇಳ್ತೀರಿ, ನೀವು ಇವತ್ತು ಮಾಡಲಕತ್ತಿದ್ದು ಮೀಸಲಾತಿ ಕೊಡದೇ ಇದ್ರೆ ನೀವು ದ್ರೋಹ ಪಕ್ಷಕ್ಕೆ ಮಾಡಲಕತ್ತೀರಿ. ನಾಳೆ ಯತ್ನಾಳಲ್ಲ ಘೋಷಣೆ ಮಾಡ್ದೇನೆ ನಿಮಗೆ ಸ್ಟಾರ್ ಪ್ರಚಾರಕ ಹುದ್ದೆ ಕೊಟ್ಟು ನೀವು ಬಿಜೆಪಿಯಲ್ಲಿ ನೀವು ಪ್ರಚಾರ ಮಾಡಿರಿ ಅಂತ ಹೇಳಿದ್ರೆ ಅಂದ್ರೆ ಮುಂದಿನ ನಡೆ ಏನಿರುತ್ತೆ? ನಾ ಮಂತ್ರಿನೇ ಒಲ್ಲೆ ಅಂತೇನೆ ನನಗೆ ಮಂತ್ರಿ, ನಾ ಹೇಳೇನಿ ಮಂತ್ರಿ ಒಲ್ಲೆ ಪ್ರಚಾರ ಮಾಡಿ. ಬೊಮ್ಮಾಯಿಯವರು ಒಂದು 4-5 ಖಾತೆ ನನಗೆ ಕೊಡ್ತೀನಿ ಅಂದ್ರೆ ಒಲ್ಲೆ ಅಂದೇನೆ. ಅವಾಗ ಪ್ರಚಾರಕ್ಕೂ ಹೋಗಲ್ಲ ಮೀಸಲಾತಿ ಕೊಡಲ್ಲ, ಎದಕ್ಕೆ ಹೋಗ್ಬೇಕು ಹೇಳ್ರು? ನಾನು ಯಾವ ಮುಖ ತಗೊಂಡು ಹೋಗ್ಬೇಕು ಸರ್? ಇಷ್ಟೆಲ್ಲ ಗಟ್ಟಿ ನಿಲುವನ್ನು ತಾಳಿ ಸರ್ಕಾರದ ವಿರುದ್ಧ ಮಾತಾಡ್ತಾ ಇದ್ದಾರೆ. ಯತ್ನಾಳ್ ಸಾಹೇಬ್ರದ ಬೀಟ್ ಮತ್ತೊಂದು ಏನಾದರೂ ಯೋಜನೆಯನ್ನು ಹಾಕೋತಾರೆ? ನಂದು ಜೀವನದಾಗ ಏನೋ ಯೋಜನೆ ಇರೋದಿಲ್ಲ, ಏನಿದ್ರು ಮುಂದಿರ್ತತ್ರಿ. ನಾ ಏನೋ ಮುಖ್ಯಮಂತ್ರಿ ಆಗ್ಬೇಕು, ನಾ ಏನೋ ಭಾಳ ದೊಡ್ಡ ಲೂಟಿ ಮಾಡಿ ಭಾಳ 7-8 ಸಾವಿರ ಕೋಟಿ ಕಳಿಸಿ ದುಬೈ ಕುವೈತ್ ಜನವರಿ 13ಕ್ಕೆ ನೋಡ್ರಿ ಬೊಮ್ಮಾಯಿಯವರು ಅವರು ತಾಯಿ ಆಣೆ ಮಾಡಿದ್ದನ್ನು ನಾಳೆನೇ 24 ತಾಸು ಗಡು ಕೊಟ್ಟಿ ನಾವು. ನೀವು ಮಾಡ್ತಿರಲಿಲ್ಲ ಹೇಳಿ, ನನ್ನ ಕಡೆ ಆಗೋದಿಲ್ಲ, ನನಗೆ ಕ್ಷಮೆ ಮಾಡಿಬಿಡ್ರಿ ಅಂದ್ರೆ ನಾವು ಕ್ಷಮೆ ಮಾಡಿಬಿಡ್ತೀವಿ, ಮುಂದೆ ಬಿಟ್ಟುಬಿಡ್ತೀವಿ ಬೊಮ್ಮಾಯಿಯವರು. ಹಾಂ, ನೀವು ಮಾಡಲಿಲ್ಲ ಅಂದ್ರೆ ಸಿಗ್ಗಾಮದಾಗ ನಮ್ಮ ಜನರಿಗೆ ಹೇಳ್ತೀವಿ ನೋಡಪ್ಪ, ನಮಗೆ ಹಿಂಗೆ ತಾಯಿ ಆಣೆ ಮಾಡಿ ಕೈ ಕೊಟ್ಟಾರೆ ಬೊಮ್ಮಾಯಿಯವರು, ಅದು ನಿರ್ಣಯ ನೀವು ಮಾಡಿರಿ ಅಂತ ಹೇಳ್ತೀವಿ. ಏನೇನು ಅಂಜಿಕೆ ಐತೆ, ಏನು ಮಾಡಿರ್ತೀವಿ? ಬೊಮ್ಮಾಯಿಯವರು ಹೇಳಿ ಬಂದಿನಿ ಸೂರ್ಯಚಂದ್ರ ಅವರಿಗೆ ಯತ್ನಾಳ ನಮ್ಮ ಪಕ್ಷ ಉಚ್ಚಾಟನೆ ಮಾಡ್ಯಾನ, ಇದ್ರ ಬಿಟ್ಟರೆ ಏನಾರು ನಿಮ್ಮ ಕೈಯಾಗ ಏನಾರು ಐತನ? ಇದ್ದ ರಾಜ್ಯದ ಜನ ಏನ ನಿಮಗೆ ಹೇಳಿ ಬುದ್ಧಿ ನಿಮಗೆ ಹೊಟ್ಟಾಕ್ತಾರೆ? ನಿಮ್ಮ ಮತ್ತೆ ನೋಡಿ ಅಲ್ರಿ ಅಲ್ರಿ, ಎಮ್ ಎಲ್ ಸಿ ಮನೆ ಆದಲ್ಲ ನಾನು ಬಿಜಾಪುರ ವಿಧಾನ ಪರಿಷತ್ನಿಂದ ಪಕ್ಷೇತರ, ಇಡೀ ರಾಜ್ಯದಾಗ ಹೈಯೆಸ್ಟ್ ಹೋಟ್ಲ್ ಆರ್ಸಿ ಬಂದೆ, ಅವಾಗೇನು ಪಕ್ಷದ ಚಿಹ್ನೆ ಮ್ಯಾಗೆ ಬಂದಿದ್ದು. ನಾನು ಹೇಳೋದು ನಾ ಎಲ್ಲದಕ್ಕೂ ಸಿದ್ಧ ಆಗಿನತ್ತೆ ಮಾತಾಡಕತ್ತೀನಿ. ಯಾವನೋ ಒಬ್ಬ ಹೇಳ್ದ ಟಿ ಆರ್ ಇ ಜೈಲ್ನಾಗ ಇದ್ದು ಬಂದವ್ ಆ ಯತ್ನಾಳ ನಾಪತ್ತೆಗೆ ಅನ್ನತ್ತೆ, ಯತ್ನಾಳ ನಿನ್ನಂಗೆ ಎಲ್ಲ ಜೈಲ್ನಾಗ ಒಳಗೆ ಹಾಕ್ತಾರೆ ಅಂದ್ಕೊಂಡಿನಿ, ಬಿ ಪಿ ಆಗೈತಿ, ಶುಗರ್ ಆಗೈತಿ, ಇಂಥ ನಾಟಕ ಏನು ಮಾಡೋದಿಲ್ಲ. ನಾನು 27 ದಿವಸ ಜೈಲ್ನಾಗ ಇಟ್ಟಿದ್ದಾರೆ ಇಲ್ಲೇ ಬೆಳಗಾವದಾಗ. ಅದಕ್ಕೆ ಹೇಳ್ತೀನಿ, ಯಾವುದಕ್ಕೂ ಅಂಜೋದಿಲ್ಲ. ನಾ ಇಷ್ಟೇ ಇನ್ನೊಮ್ಮೆ ಕಳ್ಕೊಳ್ಳಿ ನಮ್ಮ ಪ್ರಧಾನಮಂತ್ರಿಗಳು ವಿನಂತಿ ಮಾಡ್ಕೊತೀನಿ, ಈ ರಾಜ್ಯದ ನಾಯಕರುಗಳಿಗೆ ಸ್ಪಷ್ಟವಾದಂಥ ನಿರ್ದೇಶನ ಕೊಡಿರಿ, ಸಮುದಾಯಗಳು ಕೊಡೋವಂಥ ಏನು ನೀವು ಮಾತನ್ನು ಕೊಟ್ಟಿದ್ರೆ ಅದನ್ನು ಮೀಸಲಾತಿ ಕೊಡಿರಿ, ಇಲ್ಲಾಂದರೆ ಇದ್ರದ್ದು ಭಾಳ ಗಂಭೀರ ಪರಿಣಾಮ ನಮ್ಮ ಪಕ್ಷದ ಮೇಲೆ ಆಗ್ತದೆ. ನೀವು ಯಾರನ್ನೋ ಒಬ್ಬನ ಖುಷಿ ಪಡಿಸ್ಲಕ್ಕ, ಯಾರೋ ಒಬ್ಬ ಲೀಡರ್ನ ಮಗನ ಖುಷಿ ಪಡಿಸ್ಲಕ್ಕ ನಿರ್ಣಯ ತೊಗೊಂಡ್ರೆ ರಾಜ್ಯದ ಜನ ಏನು ಹುಚ್ಚಿಲ್ಲ.